के स्टूडेंट्स कॉर्पोरेट अकाउंटिंग थर्ड सेमिस्टर बीकॉम ओके ಒಂದು ಕ್ವಶನ್ ಇದೆ ಇದು 14 ಮಾರ್ಕ್ಸ್ ಗೆ ಕೇಳಿರತಕ್ಕಂತ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಎ ಕಂಪನಿ ಇಶ್ಯೂಡ್ 20,000 ಶೇರ್ಸ್ ಆಫ್ ಟೆನೇಜ್ ಅಟ್ ಎ ಪ್ರೀಮಿಯಂ ಆಫ್ 2 ಪರ್ ಶೇರ್ ಇದಾಗಿದೆಯಾ ಆಗಿದೆ ಹಾಗಾದ್ರೆ 24 ಆಗಿದೆ 25 ಮಾರ್ಕ್ಸ್ ಓಕೆನಾ ಸೊ ದಟ್ ಇದು ಓದ್ಬಿಡ್ತೀನಿ ಎ ಲಿಮಿಟೆಡ್ ಕಂಪನಿ ಇಶ್ಯೂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ ಟೆನೇಜ್ Payable as 2 rupee on application, 3 on allotment, 3 on first and final call, first call and 2 on final call. Application for 30,000 shares were received. The directors allotted as follows. The applications for 15,000 shares in full. The applications 10,000 shares, 5,000 allotted. Applicates of 5,000 shares nil. All the calls were made. And money duly received except final call money 500 shares. Give the journal entries and prepare balance sheet. Anta helidare. Prepare balance sheet. Ile extra balance sheet maadbeka. Iga ile ottu company issue maadiro deshappa andre 20,000 shares. Correct ah? Aadre public apply maadiro deshu 30,000 shares. Idralli yen heltidane question alli anta helidare. ಸೊ ಫಸ್ಟ್ 15,000 ಶೇರ್ ಹೋಲ್ಡರ್ಸ್ ಗೆ ಎಷ್ಟು 15,000 ಶೇರ್ ಹೋಲ್ಡರ್ಸ್ ಗೆ 15,000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತಾ ಇದ್ವಿ ಅಲ್ಲಿಗೆ ಇನ್ನ ಎಷ್ಟಿರುತ್ತೆ ಇನ್ನು 15,000 ಇರುತ್ತೆ ಕರೆಕ್ಟ್ 15,000 10,000 ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ ಬರೀ 5,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ವಿ ಇನ್ನ ಎಷ್ಟು ಉಳಿಯುತ್ತೆ 5,000 ಉಳಿಯುತ್ತೆ ಇವ್ರಿಗೆ ಒಂದ್ ಶೇರು ಕೊಡ್ತಾ ಇದ್ದ ಅರ್ಥ ಆಗ್ತದ್ಯಾ ಇನ್ನೊಂದ್ಸರಿ ಹೇಳಲಾ ಹಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ 30,000 ಅಪ್ಲಿಕೇಶನ್ಸ್ ಬಂದಿದೆ ನಮ್ಮ ಹತ್ರ ನಾವು ಅಲಾಟ್ಮೆಂಟ್ ಮಾಡಬೇಕಾಗಿರೋದು ಎಷ್ಟು 20,000 ಓಕೆನಾ ಒಬ್ಬನ ಯಾವನೋ ಒಬ್ಬ ವ್ಯಕ್ತಿ 15,000 ಶೇರ್ಸ್ ನ ಫಸ್ಟ್ ಅಲ್ಲೇ ಅಪ್ಲೈ ಮಾಡ್ಬಿಟ್ಟಿದ್ದ ಕಂಪನಿ ಏನ್ ಮಾಡ್ತು ಅವನಿಗೆ 15,000 ಶೇರ್ಸ್ ನ ಕೊಟ್ಬಿಡ್ತು ಸೆಕೆಂಡ್ ಅಲ್ಲಿ ಇನ್ನೊಬ್ಬ 10,000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತು ಅವನ್ಗೆ ನಾವು 5,000 ಶೇರ್ಸ್ ನ ಮಾತ್ರ ಅಲಾಟ್ಮೆಂಟ್ ಮಾಡ್ತಾ ಇದ್ವಿ ಲಾಸ್ಟ್ ಅಲ್ಲಿ ಇನ್ನೊಬ್ನು 5,000 ಶೇರ್ಸ್ ಬೇಕು ಅಂತ ಹೇಳಿದ್ದ ನೋಡಪ್ಪ ಆಲ್ರೆಡಿ 20,000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡಾಗಿದೆ ನಾವು ಇಶ್ಯೂ ಮಾಡಿರೋದೇ 20,000 ಅಲಾಟ್ಮೆಂಟ್ 20,000 ಆಗೋಗ್ಬಿಟ್ಟಿದೆ ನಿನ್ಗೆ ಯಾವ್ದೇ ಶೇರ್ಸ್ ನ ಕೊಡಕ್ ಆಗೋದಿಲ್ಲ ನಿನ್ ದುಡ್ಡನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ ಅರ್ಥ ಆಗ್ತಿದ್ಯಾ ಒಂದ್ ಶೇರ್ ಅಲಾಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅವ್ನ ದುಡ್ಡು ಅವ್ನು ವಾಪಸ್ ಮಾಡಿದ್ದೀನಿ ಅಂತ ಲೆಕ್ಕ ಹೌದು ತಾನೆ ಸೊ ಈಗ ನಾವು ಇದನ್ನೇ ಪ್ರೋರಾಟಾ ಪರೋಟಾ ಅಲ್ಲ ಏನಿದು ಪ್ರೋರಾಟಾ ಅಲಾಟ್ಮೆಂಟ್ ಅಂತ ಹೇಳ್ತೀವಿ ಈ ಪ್ರೋರಾಟಾ ಅಲಾಟ್ಮೆಂಟ್ ಅಲ್ಲಿ ಓಕೆನಾ ಈ ಪ್ರೋರಾಟಾ ಅಲಾಟ್ಮೆಂಟ್ ಅಲ್ಲಿ ನಮ್ಗೆ ಫಸ್ಟ್ ಯಾವ್ಯಾವ ತರ ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಂತ ನಾ ಹೇಳ್ಕೊಡ್ತೀನಿ ಈಗ ಫಸ್ಟ್ ಜರ್ನಲ್ ಎಂಟ್ರೀಸ್ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡೇಟಾ ಇರಬೇಕು ನನ್ನ ಜೊತೆ ನೋಡಿ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಕರೆಕ್ಟ್ ಒಟ್ಟು 30,000 ಶೇರ್ ಅಪ್ಲಿಕೇಶನ್ಸ್ 2 ರುಪೀಸ್ ಪ್ರಕಾರ 60,000 ರುಪೀಸ್ ಬಂದಿದೆ ಬಂದಿದ್ಯಾ ಬಂದಿದೆ ಓಕೆನಾ ಇದಕ್ಕೆ ನರೇಷನ್ ಏನಂತ ಬರೀತೀವಿ ಬೀನ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೀತೀವಿ ಎರಡನೇ ಪಾಯಿಂಟ್ ಈ ಶೇರ್ ಅಪ್ಲಿಕೇಶನ್ ಏನಿದೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲಿಗೆ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಆದ್ರೆ ಶೇರ್ ಕ್ಯಾಪಿಟಲ್ ನಾವು ಇಶ್ಯೂ ಮಾಡಿರೋದು ಬರೀ 20,000 ಕರೆಕ್ಟ್ 20,000 ಇಂಟು 2 ರೂಪಾಯಿ ಅಂದ್ರೆ 40,000 ರೂಪಾಯಿ ಮಾತ್ರ ನಾವು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಹಾಗಾದ್ರೆ ನಾನು ಫಸ್ಟ್ ಶೇರ್ ಕ್ಯಾಪಿಟಲ್ ಗೆ ಓಕೆನಾ 20,000 ಇಂಟು 2 ರೂಪಾಯಿ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಓಕೆನಾ ಮಾಡ್ಬೇಡ ಮಾಡ್ಬೇಡ ಇನ್ನ 5,000 ಶೇರ್ ಹೋಲ್ಡರ್ಸ್ ಗೆ 1 ರೂಪಾಯಿ ಕೊಟ್ಟಿಲ್ಲ ಒಂದು ಶೇರ್ ನು ಅಲಾಟ್ಮೆಂಟ್ ಮಾಡಿಲ್ಲ ಮಾಡೋದು ಇಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡ್ತಾ ಇದೀವಿ ಕರೆಕ್ಟ್ 5,000 ಇಂಟು 2 ರೂಪಾಯಿ ಎಷ್ಟಾಯ್ತಪ್ಪ 10,000 ರೂಪಾಯಿ ಆಯ್ತು ಕರೆಕ್ಟ್ ಇನ್ನೊಬ್ಬ ಯಾವನೋ 10,000 ಶೇರ್ಸ್ ಅಪ್ಲೈ ಮಾಡಿದ್ದ ಬೇಕು ಅಂತ ಹೇಳಿ ನಾವು ಎಷ್ಟು ಶೇರ್ಸ್ ಕೊಟ್ಟಿದೀವಿ ಅವನ್ಗೆ ಬರೀ 5,000 ಶೇರ್ಸ್ ಮಾತ್ರ ಕೊಟ್ಟಿದೀವಿ ಕರೆಕ್ಟ್ ಹಾಗಾದ್ರೆ ಅದು
5000 ಎಕ್ಸ್ಟ್ರಾ ಕೊಟ್ಟಿದ್ರಲ್ವಾ ಅವನಿಗೆ ಹೇಳ್ತಾ ಇದ್ದೀನಿ ನೋಡಪ್ಪ ನೀನು 10000 ಶೇರ್ಸ್ ಗೆ ಅಪ್ಲೈ ಮಾಡಿದ್ಯಾ ನಾನು ನಿನಗೆ ಬರಿ 5000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತೀನಿ ಬೇಕು ಅಂದ್ರೆ ನಿನ್ನ 5000 ಶೇರ್ಸ್ ಅಪ್ಲಿಕೇಶನ್ 2 ರೂಪಾಯಿ ಪ್ರಕಾರ ಏನಿದೆ 10 ರೂಪಾಯಿ ನಿಮಗೆ ಬೇಕಾದ್ರೆ ವಾಪಸ್ ಮಾಡ್ಬಿಡ್ತೀನಿ ಅಂತ ಹೇಳಿದೆ ಆದ್ರೆ ಅವನು ಏನು ಹೇಳ್ತಾ ಸರ್ 10000 ಕ್ಕೆ ಅಟ್ ಲೀಸ್ಟ್ 5000 ಶೇರ್ಸ್ ಆದರೂ ಕೊಟ್ಟಿದ್ದೀರಲ್ವಾ ನಾನು ಬರಿ ಕೊಟ್ಟಿರೋದು ಎಷ್ಟಪ್ಪ ಅಂದ್ರೆ 10000 ಇಂಟು 2 20000 ಕೊಟ್ಟಿದ್ದೀನಿ ನೀವು 5000 ಶೇರ್ಸ್ ನ ನನಗೆ ಅಲಾಟ್ಮೆಂಟ್ ಮಾಡಿದ್ರೆ ಇನ್ನು ಅಲಾಟ್ಮೆಂಟ್ ಅಲ್ಲಿ ಒಂದು ಅಸ್ಬುಟ್ ಕೊಡಬೇಕು ಫಸ್ಟ್ ಕಾಲ್ ಅಲ್ಲಿ ಅಸ್ಬುಟ್ ಕೊಡಬೇಕು ಫೈನಲ್ ಕಾಲ್ ಅಲ್ಲಿ ಕೊಡಬೇಕು ಅದಕ್ಕೆ ನೀವು ಈ 5000 ಇಂಟು 2 ರೂಪಾಯಿ ನಾನು ಏನು ಎಕ್ಸೆಸ್ ಅಪ್ಲೈ ಮಾಡಿದ್ದೀನಿ ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಲಾಟ್ಮೆಂಟ್ ಟೈಮ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಮತ್ತೆ ವಾಪಸ್ ಕೊಟ್ಟು ಮತ್ತೆ ತಗೊಳ್ಳೋ ಬದಲು ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸರ್ ಅಡ್ವಾನ್ಸ್ ಕೊಟ್ಟಿರ್ತೀನಿ ನಾನು ಅಂತ ಹೇಳಿದ ಅದಕ್ಕೆ ಅದನ್ನ ನಾವು ಏನಂತ ಕರೀತೀವಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಕರೀತೀವಿ ಅಡ್ವಾನ್ಸ್ ಇಸ್ಕೊಟ್ಟಂಗ ಆಯ್ತು 5000 ಶೇರ್ ಹೋಲ್ಡರ್ಸ್ 2 ರೂಪಾಯಿ ಪ್ರಕಾರ 10000 ರೂಪಾಯಿ ಕೊಟ್ಟಂಗ ಆಯ್ತು ಅಲ್ಲಿಗೆ ಒಟ್ಟು 40 + 20 60000 ಆಯ್ತು ಕರೆಕ್ಟಾ ಅಲ್ಲಿಗೆ ನಾವು ಪ್ರೋ ರಾಟಾ ನಲ್ಲಿ ಏನು ಅಲಾಟ್ಮೆಂಟ್ ಮಾಡಿದೀವಿ ಅದು ಸರಿಯಾಗಿ ಇದೆ ಈಗ ಇಲ್ಲಿ ಅಪ್ಲಿಕೇಶನ್ಸ್ ಆಯ್ತು ಅಲಾಟ್ಮೆಂಟ್ ಅಲ್ಲಿ 10 ರೂಪಾಯಿ ಕೊಡಬೇಕಂತೆ 3 ರೂಪಾಯಿ ಕೊಡಬೇಕಂತೆ ಹಾಗಾದ್ರೆ ಮೂರನೇ ಜರ್ನಲ್ ಎಂಟ್ರಿ ಏನಂತ ಬರೀತೀರಾ ಅಂದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾ ನೋಡಿ 20000 ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತಾ ಇದೀವಿ ಒಬ್ಬೊಬ್ಬರು 3 ರೂಪಾಯಿ ಕೊಡಬೇಕು 60000 ದುಡ್ಡು ಬರಬೇಕು ಕರೆಕ್ಟಾ ಬರಬೇಕಾ ಬೇಡವಾ ಬರಬೇಕು ಏನಂತ ಬರೀತೀರಾ ಬೀಯಿಂಗ್ ಅಲಾಟ್ಮೆಂಟ್ ಮನಿ ಇಸ್ ಯು ಅಂತ ಹೇಳ್ತೀವಿ ಇದಾದ್ಮೇಲೆ ಅಲಾಟ್ಮೆಂಟ್ ದುಡ್ಡು ಬರಬೇಕು ಎಷ್ಟು ಬರಬೇಕು ನಮಗೆ 60000 ಬರಬೇಕು ಆದ್ರೆ ಅದರಲ್ಲಿ 10000 ರೂಪಾಯಿ ಏನಾಗಿದೆ ಆಲ್ರೆಡಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀವಿ ಕರೆಕ್ಟಾ ಹಾಗಾದ್ರೆ ಇನ್ನೆಷ್ಟು ದುಡ್ಡು ಬರುತ್ತೆ ನಮಗೆ 50000 ಬರುತ್ತೆ ಯಾಕೆಂದ್ರೆ 10000 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಈ 10000 ರೂಪಾಯಿನ ಈ ಕಾಲ್ಸ್ ಇನ್ ಅಡ್ವಾನ್ಸ್ ಏನು ಅಂತ ಕ್ರೆಡಿಟ್ ಆಗಿದೆ ಅದನ್ನ ಈಗ ಏನು ಮಾಡೋಣ ಡೆಬಿಟ್ ಮಾಡೋಣ ಡೆಬಿಟ್ ಮಾಡಿದ್ರೆ ಅಲ್ಲಿಗೆ ನಮಗೆ 10000 ರೂಪಾಯಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಲ್ಲಿ ಡ್ಯೂಟ್ ಬಂದಂಗೆ ಆಯ್ತು ಇದನ್ನ ಎಲ್ಲ ಹಾಕಬೇಕು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಗೆ ತೋರಿಸ್ಕೊಂಡ್ಬಿಡೋಣ ಅಲ್ಲಿಗೆ 60000 ರೂಪಾಯಿ ಬರಬೇಕಾಗಿತ್ತು 60000 ರೂಪಾಯಿ ಬಂದಿದೆ ಆ ಬಂದಿರೋ 60000ರಲ್ಲಿ 50000 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ ಬಂದಿದೆ ಈ 10000 ರೂಪಾಯಿ ಆಲ್ರೆಡಿ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಬಂದಿತ್ತು ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ 10 ರೂಪಾಯಿ ಬಂದಿತ್ತು ಅರ್ಥ ಆಗ್ತಿದ್ಯಾ ಇದಕ್ಕೆ ಏನಂತ ಬರೀತೀರಾ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ವೆರಿ ಗುಡ್ ಕರೆಕ್ಟ್ ಈಗ ನೆಕ್ಸ್ಟ್ ಜರ್ನಲ್ ಎಂಟ್ರಿ ನಾಲ್ಕನೇದಾಗಿದೆ ಐದನೇ ಜರ್ನಲ್ ಎಂಟ್ರಿ ನೋಡೋಣ ಐದನೇ ಜರ್ನಲ್ ಎಂಟ್ರಿ ಏನಂತ ಬರ್ತೀವಿ ಶೇರ್ ಫಸ್ಟ್ ಕಾಲ್ ಎಷ್ಟಿದೆ ಫಸ್ಟ್ ಕಾಲ್ 3 ರೂಪೀಸ್ ಇದೆ ಹಾಗಾದ್ರೆ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 20000 ಇಂಟು 3 ರೂಪಾಯಿ ಪ್ರಕಾರ 60000 ಬರಬೇಕು ಕರೆಕ್ಟಾ ಶೇರ್ ಫಸ್ಟ್ ಕಾಲ್ ಮನಿ ಜೀವ್ ಅಂತ ತೋರಿಸ್ಕೊಡ್ತೀವಿ ಹೌದಾ ನರೇಶನ್ ಬಂದಿರೋದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್ 60000 ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ಏನೋ ರಿಸೀವ್ ಅಷ್ಟೇ ಅಲ್ವಾ ಇನ್ನೇನಿದೆ ಫೈನಲ್ ಕಾಲ್ ಫೈನಲ್ ಕಾಲ್ ಎಷ್ಟಿದೆ 2 ರೂಪೀಸ್ ಇದೆ ಹಾಗಾದ್ರೆ ಏಳನೇ ಜರ್ನಲ್ ಎಂಟ್ರಿಯಲ್ಲಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟಾ ಎಷ್ಟಪ್ಪ 1000 ಶೇರ್ಸ್ 20000 ಶೇರ್ಸ್ ಇಂಟು 2 ರೂಪೀಸ್ ಅಲ್ಲಿಗೆ 40000 ಫೈನಲ್ ಕಾಲ್ ದುಡ್ಡು ಬರಬೇಕು ನಮಗೆ ಕರೆಕ್ಟಾ ಬಂದಿದ್ಯಾ ಫುಲ್ ಬಂದಿಲ್ಲ ಯಾಕೆ ಈ 20000 ಶೇರ್ ಹೋಲ್ಡರ್ಸ್ ಅಲ್ಲಿ ಫೈನಲ್ ಕಾಲ್ ಅಲ್ಲಿ 2 ರೂಪಾಯಿ ಕೊಡ್ರು ಅಂತ ಕರೆದಿವಿ ಅದರಲ್ಲಿ ಯಾವನ ಒಬ್ಬ 500 ಶೇರ್ಸ್ ಪರ್ಚೇಸ್ ಮಾಡಿದ್ದ ಅವನು ಹೇಳ್ದ ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್ ಅಂತ ಹೇಳ್ದ ಏ ದಡ ಕೊಟ್ಬಿಡು 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ 2 ರೂಪಾಯಿ ಕೊಟ್ಟಿದ್ಯಾ ಅಲಾಟ್ಮೆಂಟ್ ಅಲ್ಲಿ 3 ರೂಪಾಯಿ ಕೊಟ್ಟಿದ್ಯಾ ಫಸ್ಟ್ ಕಾಲ್ ಅಲ್ಲಿ 3 ರೂಪಾಯಿ 8 ರೂಪಾಯಿ ಕೊಟ್ಟಿದ್ಯಾ ಇನ್ 2 ರೂಪಾಯಿ ಕೊಟ್ಬಿಡು ಶೇರ್ ಹೋಲ್ಡರ್ ಆಗ್ತೀಯಾ ಅಂತ ಹೇಳಿದ್ರೆ ಸರ್ ನನ್ನ ಪ್ರಾಣ ತೆಗೆದ್ರು 1 ರೂಪಾಯಿ ದುಡ್ಡಿಲ್ಲ ಸರ್ ಅಂತ ಹೇಳಿದ್ವಿ ಅನ್ಯಾಯ ದುಡ್ಡು ಕಳ್ಕೊತೀಯ 8 ರೂಪಾಯಿ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ ನೀನು ಅಂತ ಹೇಳಿದ್ರೆ
ಅವನು ಹೋದ್ರೆ ಹೋಗಿ ಸರ್ ಅಂತ ಹೇಳ್ಬಿಟ್ಟ ನೋಡು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಸರ್ ಅಂತ ಹೇಳ್ಬಿಟ್ಟ ಈಗ ನಮಗೆ ಕ್ಯಾನ್ಸಲ್ ಮಾಡೋದಕ್ಕೆ ಮುಂಚೆ ನಮ್ಗೆ ಎಷ್ಟು ಬಂದಿದೆ ದುಡ್ಡು ಅಂತ ಹೇಳಿದ್ರೆ ಫೈನಲ್ ಕಾಲ್ ಅಲ್ಲಿ ನೋಡಿ 19,500 ಜನ ಮಾತ್ರ 2 ರೂಪಾಯಿ ಕೊಟ್ಟಿದ್ದಾರೆ ಕರೆಕ್ಟ 1000 ರೂಪಾಯಿ ಬಂದಿಲ್ಲ ಅಲ್ಲಿಗೆ ಎಷ್ಟಾಯ್ತು 39,000 ರೂಪಾಯಿ ಆಯ್ತು ಕರೆಕ್ಟ ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಕರೆಕ್ಟ 39,000 ಬಂದಿದೆ ಇನ್ನೊಂದು 1000 ಬಂದಿಲ್ಲ ಕರೆಕ್ಟ ಬಂದಿಲ್ಲದರಿಂದ ಏನು ಮಾಡ್ತಾ ಇದೀವಿ ಕ್ಯಾನ್ಸಲ್ ಮಾಡ್ತಾ ಇದೀವಿ ಎಷ್ಟು ಶೇರ್ಸ್ ಕ್ಯಾನ್ಸಲ್ ಮಾಡ್ತಾ ಇದೀವಿ 500 ಶೇರ್ಸ್ ಕ್ಯಾನ್ಸಲ್ ಮಾಡ್ತೀವಿ ಹೆಂಗ್ ಮಾಡೋದು ಕ್ಯಾನ್ಸಲೇಷನ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 500 ಇಂಟು 1 ಶೇರ್ ಬೆಲೆ ಎಷ್ಟು 10 ರೂಪಾಯಿ 5,000 ರೂಪಾಯಿಯಷ್ಟು ಶೇರ್ ಕ್ಯಾಪಿಟಲ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಯಾಕೆ ಕ್ಯಾನ್ಸಲ್ ಮಾಡಿ ಯಾಕೆ ಅಂದ್ರೆ ಶೇರ್ ಫೈನಲ್ ಕಾಲ್ ಅಲ್ಲಿ ಕೊಟ್ಟಿಲ್ಲ ಕರೆಕ್ಟಾ ಶೇರ್ ಫೈನಲ್ ಕಾಲ್ ಅಲ್ಲಿ 500 ಇಂಟು 2 ರೂಪಾಯಿ ಕೊಟ್ಟಿಲ್ಲ ಕರೆಕ್ಟಾ ಹಾಗಾದ್ರೆ ಆಲ್ರೆಡಿ ಎಷ್ಟು ಕೊಟ್ಟಿರ್ತ ನಾವು 4,000 ಕೊಟ್ಟಿರ್ತಾರೆ ಅದನ್ನ ನಾವು ಏನ್ ಮಾಡ್ತಾ ಇದೀವಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಅಂತ ಕರೀತೀವಿ ಅರ್ಥ ಆಗ್ತಿದ್ಯಾ ಈಗೇನಂತ ಬರೀತೀರಾ ಬೀಯಿಂಗ್ ಅಬೌ ಶೇರ್ಸ್ ಫಾರ್ ಫ್ಯೂಚರ್ ಅಂತ ಬರೀತೀವಿ ಕರೆಕ್ಟಾ ನೆಕ್ಸ್ಟ್ ಹತ್ತನೇ ಜರ್ನಲ್ ಎಂಟ್ರಿ ಬರೆಯೋಣ ಈ ಫರ್ಫಿಟ್ ಮಾಡಿರೋ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ಪುನಃ ಏನ್ ಮಾಡ್ತಾ ಇದೀವಿ ರೀ ಇಶ್ಯೂ ಮಾಡ್ತಾ ಇದೀವಿ ಎಷ್ಟಕ್ಕೆ ರೀ ಇಶ್ಯೂ ಮಾಡ್ತಾ ಇದೀವಿ ಕೊಟ್ಟಿದ್ದಾನ ಕ್ವಶನ್ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ 500 ಶೇರ್ಸ್ ಫರ್ಫಿಟ್ ಆಗಿದೆ ರೀ ಇಶ್ಯೂ ಮಾಡಿರೋದು ಏನು ಕೊಟ್ಟಿಲ್ಲ ಕರೆಕ್ಟ್ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮಗೆ ಇಷ್ಟೇ 9 ಜನ ಇಂಟ್ರೆಸ್ ಮಾಡ್ಬೇಕು ಫರ್ಫಿಟ್ ಮಾಡಿರೋವರೆಗೂ ಮಾಡ್ಬೇಕು ಈಗ ಸರ್ ಬ್ಯಾಲೆನ್ಸ್ ಶೀಟ್ ಮಾಡೋ ಅಂತ ಹೇಳಿದಾನೆ ಹೆಂಗ್ ಸರ್ ಮಾಡೋದು ಅಂತ ಹೇಳ ಈಗ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನಿ ಓಕೆನಾ ಇಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಬರೆಯೋಣ ಎಂತ ಬರೆಯೋಣ ಈಕ್ವಿಟಿ ಅಂಡ್ ಲಯಬಿಲಿಟಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಇಲ್ಲಿ ಶೇರ್ ಕ್ಯಾಪಿಟಲ್ ಒಟ್ಟು 20,000 ಇಂಟು 10 ರೂಪಾಯಿ ಕರೆಕ್ಟ್ ಏನಪ್ಪ 2,00,000 ಬರಬೇಕಾಗಿತ್ತು ಕರೆಕ್ಟಾ ಎಸ್ ಆರ್ ನೋ 2,00,000 ರೂಪಾಯಿ ದುಡ್ಡು ಬರಬೇಕಾಗಿತ್ತು ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅವನು ರೀ ಫರ್ಫಿಟ್ ಮಾಡೋ ಅಂತ ಹೇಳಿದನ ಫರ್ಫಿಟ್ ಮಾಡೋ ಜನ ಎಂಟ್ರಿ ಏನು ಇಲ್ಲ ನಮ್ಗೆ ಅದಕ್ಕೆ ಒಂದ್ ಕೆಲಸ ಮಾಡೋಣ ಇಷ್ಟೇ ಬರೆಯೋಣ ಓಕೆನಾ ಇಷ್ಟೇ ಬರೆಯೋಣ ಯಾಕೆಂದ್ರೆ ಫರ್ಫಿಟ್ ಮಾಡೋ ಅಂತ ಏನು ಹೇಳಿಲ್ಲ ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಪ್ಪ ಅರಿಯರ್ಸ್ ಆಗಿದೆ 1,000 ರೂಪಾಯಿ ಕೊಟ್ಟಿಲ್ಲ ಅಲ್ಲಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರಪ್ಪ 1,99,000 ರುಪೀಸ್ ಬರುತ್ತೆ ಕರೆಕ್ಟ್ ಇಷ್ಟು ಟೋಟಲ್ ಆಯ್ತು ಇನ್ನ ಅಸೆಟ್ ಸೈಡ್ ಅಲ್ಲಿ ಏನಿದು ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಎಷ್ಟಪ್ಪ ಇದೆ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಬಂದಿದ್ಯಪ್ಪ ನಮ್ಗೆ ಅಪ್ಲಿಕೇಶನ್ ಅಲ್ಲಿ 60,000 ಬಂದಿದೆ 60,000 ರಿಟರ್ನ್ ಮಾಡಿರೋದು ಎಷ್ಟಪ್ಪ 10,000 ಕರೆಕ್ಟ್ 60ರಲ್ಲಿ 10,000 ಮೈನಸ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಬಂದಂಗಾಯ್ತು 50,000 ಬಂದಂಗೆ ಅಲಾಟ್ಮೆಂಟ್ ಅಲ್ಲಿ ಎಷ್ಟಪ್ಪ ಬಂದಿದೆ 50,000 ಬಂದಿದೆ ಫಸ್ಟ್ ಕಾಲ್ ಅಲ್ಲಿ ಎಷ್ಟಪ್ಪ ಬಂದಿದೆ 60,000 ಬಂದಿದೆ ಫೈನಲ್ ಕಾಲ್ ಅಲ್ಲಿ ಎಷ್ಟಪ್ಪ ಬಂದಿದೆ 39,000 ಬಂದಿದೆ ಟೋಟಲ್ ಎಷ್ಟಪ್ಪ ಆಯ್ತು 1,99,000 ಸೊ ಎರಡು ಕಡೆ ಎಷ್ಟಾಯ್ತು 1,99,000 ಆಯ್ತು ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಪಟ್ ಪಟ್ ಅಂತ ಬರ್ಕೊಡಿ